ಅತ್ತೆ, ಇವಾಗ ತರಕಾರಿ ತಗೊಂಡಾಯ್ತಲ್ಲ, ಬಟ್ಟೆ ಮತ್ತೆ ಚಪ್ಪಲಿ ಸಿಗುತ್ತೆ ಅಂದ್ರಲ್ಲ, ನಡೀರಿ ಆ ಕಡೆ ಸಂತೆಲ್ ಸಿಗೋ ಬಟ್ಟೆ ಮತ್ತೆ ಚಪ್ಪಲಿ ಶಾಪಿಂಗ್ ಮಾಡ್ಬೇಕು ನಾನು. ಮಲ್ಲಿ, ಅಯ್ಯೋ ನಿನ್ನ ನಾನು ಹೇಳ್ದೆ ಕಣಮ್ಮ, ಸಂತೆಲಿ ಬಟ್ಟೆ ಚಪ್ಪಲಿ ಪಾತ್ರೆ ತರಕಾರಿ ಎಲ್ಲ ಸಿಗ್ತವೆ ಅಂತ, ಆದರೆ ಸಂತೆಲ್ ಸಿಗೋ ಬಟ್ಟೆಗಳು ಒಂಚೂರು ಕ್ವಾಲಿಟಿ ಇರಲ್ಲ. ಅಯ್ಯೋ ನೀನು ಸಾವುಕಾರರು ಮಗಳು, ಮಾಲಲ್ಲಿ ಹೋಗಿ ಬಟ್ಟೆ ತಗೊಂತೀಯ ಬೆಂಗಳೂರಲ್ಲಿ ಮೈಸೂರಲ್ಲಿ, ನೀ ಸಂತೆಲ್ ಬಟ್ಟೆ ತಗೊಂಡ್ರೆ ಆ ಬಟ್ಟೆ ತಗೊಂಡೋಗಿ ಮನೆ ಒರ್ಸಕ್ಕೆ ಇಡಬೇಕು ಅಷ್ಟೇಯ, ಹಂಗಿರ್ತವೆ. ಅಯ್ಯೋ ನಿನ್ನ ಪಾಪ, ನಿನ್ಗೇನು ಗೊತ್ತಾಗಲ್ಲ ಬಾ, ಸಂತೆ ಚಪ್ಪಲಿ ಸಂತೆ ಬಟ್ಟೆ ತಗೊಂತೀನಿ ಅಂತೀಯಲ್ಲ. ನಡಿ ನಡಿ, ಈ ಸಂತೆಲಿ ಬೇರೆ ಏನೇನೋ ಇದೆ ಅದನ್ನೆಲ್ಲ ತೋರಿಸ್ತೀನಿ ನೀನು. ಅಯ್ಯೋ ಸಂತೆ ಬಟ್ಟೆ ಚಪ್ಪಲಿ ಕೇಳ್ತಾಳೆ ದಡ್ಡಿ. ಹೌದಾ ಅತ್ತೆ, ನಾನಂತೂ ಶಾಪಿಂಗ್ ಮಾಡ್ಬೋದು ಸಂತೆಲಿ ಅಂತ ಆಸೆ ಆಗಿ ಬಂದಿದ್ದೆ. ಬೇಡ ಕಣಮ್ಮಲ್ಲಿ, ಸಂತೆಲಿ ಏನು ತಗೊಳ್ಳೋದು ಬೇಡ, ಒಂದಿನ ನಾನು ನೀನೇ ಶಾಪಿಂಗ್ ಮಾಲಿಗೆ ಹೋಗೋಣ ಬೆಂಗಳೂರಲ್ಲಿ, ಅವಾಗ ನೀನು ಬಟ್ಟೆ ತಗ, ನನಗೂ ನನ್ನ ಜೊತೆ ಕೂಡ್ಸು ಆಯ್ತಾ? ಸರಿ ಅತ್ತೆ ಆಯ್ತು. ಇವಾಗ ತಿನ್ನೋಕೇನಾದ್ರೂ ಸಿಗುತ್ತಾ ಅಂತ ಹೇಳ್ತೀರಾ? ಪಿಜ್ಜಾ ಬರ್ಗರು ಸಿಗಲ್ಲ ಅಂತ ಹೇಳ್ತೀರಾ? ಇವಾಗ ನೀನ್ ಸಿಗುತ್ತೆ ಅತ್ತೆ ತಿನ್ನಕ್ಕೆ? ಏನ್ ಸಿಗುತ್ತಾ? ಫೇಮಸ್ ವರ್ಲ್ಡ್ ಫೇಮಸ್ ಪುರಿ ಖಾರ ಬೋಂಡಾ ಎಲ್ಲ ಸಿಗುತ್ತೆ ಕಣಮ್ಮಲ್ಲಿ, ನಡಿ ಆ ಕಡೆ ಕುಡಿಸ್ತೀನಿ. ಸಂತೆಲ್ ಸಿಗೋಂತ ಪುರಿ ಎಲ್ಲೂ ಸಿಗಲ್ಲ ಕಣಮ್ಮ, ಗುರಿ ಗುರಿ ಗರಿಯಾಗಿರುತ್ತೆ. ಮನೆಗ್ ತಗೊಂಡೋಗಿ ಒಗ್ಗರಣೆ ಪುರಿ ಮಾಡ್ಕೊಂಡು ಮನೆಯವರೆಲ್ಲ ತಿನ್ಬಿಡೋಣ ಆಯ್ತಾ? ಓ ಹಾಗಾದ್ರೆ ತುಂಬಾ ತಗೊಂಡೋಗ್ಬೇಕಾತ್ತೆ. ನೋಡ್ಬಿಟ್ ಮನೆ ಮಂದಿಗೆಲ್ಲ ಎಷ್ಟು ಬೇಕು ನೋಡ್ಬಿಟ್ ತಗೊಳ್ಳೋಣ ಬಾರಮ್ಮ. ಸರ್ ಸರ್, ಎಷ್ಟು ಸರ್ ಪುರಿಗೆ ರೇಟು? ಲೀಟ್ರಿಗೆ 15 ರೂಪಾಯಿ. ಎಷ್ಟು ಕೊಡ್ಲಮ್ಮ? ಅಲ್ಲಿ ಕೇಳಮ್ಮ ಎಷ್ಟು ಬೇಕು ಅಂತ. ಇವಾಗ ಸಂತೆ ಎಲ್ಲ ಓಡಾಡಿ ಒಂಚೂರು ಅರ್ಥ ಮಾಡ್ಕೊಂಡಿದ್ಯಲ್ಲ, ಇವಾಗ ಪುರಿ ಎಲ್ಲ ತಗೋಬಿಡು ಬೇಗ. ನನಗೆ ಗೊತ್ತು, ಇವ್ರು ನನ್ನನ್ನ ದಡ್ಡಿ ಮಾಡ್ತಿದ್ದಾರೆ ಅಂತ. ಪುರಿನ ಯಾರಾದ್ರೂ ಲೀಟ್ರಲ್ಲಿ ತಗೊಂತಾರ? ಲೀಟ್ರಲ್ಲಿ ಯಾವಾಗ್ಲೂ ವಾಟರ್ ಬಾಟಲು, ವಾಟರು, ಎಣ್ಣೆ ಮತ್ತೆ ಕುಕಿಂಗ್ ಆಯಿಲು ಈ ಥರದ್ನ ಲೀಟ್ರಲ್ಲಿ ತಗೊಂತಾರೆ. ಪುರಿ ಆಮೇಲೆ ಅಡುಗೆ ಸಾಮಾನು ಆಮೇಲೆ ತರಕಾರಿನೆಲ್ಲ ಕೆಜಿಲಿ ತಗೊಳ್ಳೋದು. ನಾನೇನು ದಡ್ಡಿನ, ನನಗೆಲ್ಲ ಗೊತ್ತು. ಇವರು ಮತ್ತೆ ನಮ್ಮ ಅತ್ತೆ ಸೇರ್ಕೊಂಡು ನನ್ನನ್ನ ಬಕ್ರ ಮಾಡ್ತಿದ್ದಾರೆ. ನೋಡಿ, ನೀವು ಪುರಿನ ಲೀಟ್ರಲ್ಲೆಲ್ಲ ಕೊಡೋದು ಬೇಡ, ನನಗೆ ಒಂದು 10 ಕೆಜಿ ಪುರಿ ಕೊಡಿ ಸಾಕು. ಕೇಳ್ತಿರೋದು 10 ಕೆಜಿ ಪುರಿ ಬೇಕಾ? ನಿನಗೆ 10 ಕೆಜಿ ಪುರಿ ಕೊಡ್ಬೇಕು ಅಂದ್ರೆ ನನ್ನ ಅಂಗಡಿಲಿರೋ ಎಲ್ಲ ಪುರಿನು ನಿನಗೆ ಕೊಡ್ಬೇಕು. ನನ್ನ ಹತ್ರ ಇರೋ ಎಲ್ಲ ಪುರಿ ಖಾರ ಎಲ್ಲ ಒಂದೇ ಸಲ ಖಾಲಿ ಆಗುತ್ತೆ. ಇಷ್ಟೆಲ್ಲ ಸೇರಿಸಿದ್ರೆ ಒಂದು 10 ಕೆಜಿ ಬರ್ಬೋದು. ಇರಮ್ಮ ಇದೆಲ್ಲ ಪ್ಯಾಕ್ ಮಾಡಿ ನಿನಗೆ ಮಾರ್ಬಿಡ್ತೀನಿ, ಎಷ್ಟು ರೇಟು ಅಂತ ಹೇಳ್ತೀನಿ ಇರಮ್ಮ. ಬಜ್ಜಿ ಅಂಗಡಿ ಪಾನಿಪುರಿ ಅಂಗಡಿ ಕಬಾಬ್ ಅಂಗಡಿ ಎಲ್ಲ ಮುಚ್ಚಿಬಿಟ್ಟು ನಿನ್ ತರನೇ ಪುರಿ ಅಂಗಡಿ ಹಾಕಂಗ್ ಕೂರ್ಬೇಕಾಗತ್ತೆ. ಆಮೇಲೆ ಇದನ್ನೆಲ್ಲ ತಗೊಂಡೋದ್ರೆ ನನ್ ಸೊಸೆಗೆ ಎಷ್ಟು ಕೊಡಿ ಅಂತ ಕೇಳ್ಬೇಕು ಅಂತ ಗೊತ್ತಿಲ್ಲ. ಪಾಪ ಬಂದ್ಬಿಟ್ಟು ಒಂದು 10 ಲೀಟ್ರು ಕೊಡಿ ಪುರಿನ ಅಂತ ಹೇಳದ್ಬಿಟ್ಟು ನಿಮಗೆ 10 ಕೆಜಿ ಕೊಡಿ ಅಂತ ಕೇಳ್ತಿದ್ದಾಳೆ. ಪಾಪ ಅವಳಿಗೆ ಏನು ಗೊತ್ತಾಗಲ್ಲ. ನೀನೊಂದು 10 ಲೀಟ್ರು ಕೊಡೋಣ ಸಾಕು. 10 ಲೀಟ್ರು ಸಾಕು ಕಣಣ್ಣ, 10 ಕೆಜಿ ಎಲ್ಲರೂ ಕೊಟ್ಬಿಟ್ಟಿ. ಆಮೇಲೆ ನಾನೇನ್ 10 ಕೆಜಿ ಕೊಡ್ತೀನಿ ಅಣ್ಣ, ನಿನ್ ಸೊಸೆನೆ ತಾನೆ ಕೇಳಿದ್ದು 10 ಕೆಜಿ ಕೊಡಿ ಅಂತ, ಅದಕ್ಕೆ ಕೊಡ್ತೀನಿ ಅಣ್ಣಪ್ಪ. ಅತ್ತೆ ನೀರು ಮತ್ತೆ ಎಣ್ಣೆ ತಾನೇ ಲೀಟ್ರಲ್ಲಿ ಅಳಿಯಕ್ಕಾಗುತ್ತೆ, ಇದೇ ಮತ್ತೆ ಕೆಜಿಲ್ ತಗೋಬೇಕಲ್ವಾ ಇದನ್ನೆಲ್ಲ ತಿನ್ನೋ ವಸ್ತುಗಳನ್ನ. ಓ ದೇವ್ರಿ ಮಲ್ಲಿ, ಈ ಪುರಿನ ಕೆಜಿ ಲೆಕ್ಕದಲ್ಲಿ ತಗೊಂಡಾದ್ರೆ ನಾವೊಂದು 10 ಮೂಟೆ ತಗೊಂಡೋಗ್ಬೇಕು ಅಷ್ಟೇಯ. ಒಂದ್ ಮೂಟೆ ಎಷ್ಟು ಕೆಜಿ ಇರುತ್ತೆ ಅನ್ಕೊಂಡಿದ್ಯಾ? ಪುರಿ ಭಾರನೇ ಇರಲ್ಲ, ಲೈಟ್ ವೈಟ್ ಅಲ್ವೇ ನಮ್ಮ, ಅಷ್ಟು ಗೊತ್ತಾಕಲ್ವಾ ನಿಂಗೆ? ಅದಕ್ಕೆಯ ಪುರಿ ಲೈಟ್ ವೈಟ್ ಅಲ್ವಾ, ಅದಕ್ಕೆ ಇದನ್ ಕೆಜಿಲ್ ಮಾರಲ್ಲ ಲೀಟ್ರಲ್ಲಿ ಆಮೇಲೆ ಸೇರಲ್ಲಿ ಮಾರೋದು. ನೀನೊಬ್ಳನ್ನೇ ಕಳಿಸಿದ್ದಿದ್ರ ಮೇಲೆ ಒಂದ್ ಲಾರಿ ತುಂಬಾ ಪುರಿನೇ ತಗೊಂಡ್ಬಿಡ್ತೀಯ ಬೇಕಾರೆ. ಏನ್ ತಿನ್ನಕ್ ಬೇಕು ಅಂತಿದ್ದಲ್ಲಮ್ಮ, ನಡಿ ನಡಿ ಅಲ್ಲಿ ನೋಡಲ್ಲಿ ಅಜ್ಜಿ ಕೂದ್ಲು ಮಾರ್ಕೊಂಡು ಹೋಗ್ತಾಯ್ತು ಒಂದ್ ವಯ್ಯ. ನೀನು ಪಿಜ್ಜಾ ಬರ್ಗರ್ ಎಲ್ಲ ಸಿಗುತ್ತೆ ಅನ್ಕಂಡಲ್ಲ, ಅದೇನ ಕಾಟನ್ ಕ್ಯಾಂಡಿ ಅಂತಿರಲ್ಲ ಇಂಗ್ಲಿಷ್ ಅಲ್ಲಿ, ಅದ್ ಸಿಗುತ್ತೆ ನಡಿ ಸಂತೆಲಿ. ಆ ವಯ್ಯ ಆ ಕಡೆ ಹೋಗಕ್ಕಿಂತ ಮುಂಚೆ ಹೋಗ್ಬಿಟ್ಟು ಬೇಗ ತಗೊಳ್ಳಣ ಅಣ್ಣ. 10 ಲೀಟ್ರು ಪ್ಯಾಕ್ ಮಾಡಿಟ್ಟಿರು, ಅದು ಅಜ್ಜಿ ಕೂದ್ಲು ತಗ ಬಂದು ನಿನ್ನ ಹತ್ರ ಇಸ್ಕಂತೀನಿ. ಇಲ್ಲಿ ಬಾಂಬೈ ಮಿಠಾಯಿ ಸಿಗುತ್ತಾ? ಇದನ್ನ ಕಾಟನ್ ಕ್ಯಾಂಡಿ ಅಂತಾನೂ ಕರೀತಾರೆ. ನನಗೆ ಇದನ್ನ ನೋಡಿ ತುಂಬಾ ಖುಷಿ ಆಯ್ತು, ನನಗೆ ಕಾಟನ್ ಕ್ಯಾಂಡಿ ಅಂದ್ರೆ ತುಂಬಾ ಇಷ್ಟ. ನನಗೂ ಕೂಡ ನಮ್ಮಅಪ್ಪ ಒಂದ್ಸಲ ಮಾಲ್ ಅಲ್ಲಿ ಹೋದಾಗ ಕಡಿಸಿದ್ರು. ಇವಾಗ ಎಷ್ಟು ಗೊಳದು ಕಾಟನ್ ಕ್ಯಾಂಡಿನ? ಹಾ ನಾನು ಕೂಡ ಬುದ್ಧಿವಂತೆ, ನನಗೆಲ್ಲ ಗೊತ್ತಾಯ್ತು. ಲೈಟ್ ವೈಟ್ ಇರೋ ವಸ್ತುಗಳನ್ನ ಪಾವಲಿ ಮತ್ತೆ ಲೀಟರ್ ಲೆಕ್ಕದಲ್ಲಿ ತಗೊಂತಾರೆ. ಈ ಕಾಟನ್ ಕ್ಯಾಂಡಿ ಕೂಡ ಲೈಟ್ ವೈಟ್ ಇರುತ್ತೆ, ಭಾರನೇ ಇರಲ್ಲ. ಹಾಗಾಗಿ ಕಡಲೆ ಪುರಿ ತರನೇ ಇದನ್ನು ಲೀಟರ್ ಲೆಕ್ಕದಲ್ಲಿ ತಗೋಬೇಕು. ಇವಾಗ ನಾನು ನನ್ನ ಬುದ್ಧಿವಂತೆನ, ನಾನು ಎಷ್ಟು ಬುದ್ಧಿವಂತೆ ಅಂದ್ಬಿಟ್ಟು ನಮ್ಮ ಅತ್ತೆಗೆ ತೋರಿಸ್ತೀನಿ. ನಾನು ಕೂಡ ಟ್ಯಾಲೆಂಟೆಡ್ ಅಂತ ನಮ್ಮ ಅತ್ತೆಗೆ ಗೊತ್ತಾಗುತ್ತೆ.
ಕಾಟನ್ ಕ್ಯಾಂಡಿ ಅಣ್ಣ, ನನಗೆ 1 ಲೀಟರ್ ಕಾಟನ್ ಕ್ಯಾಂಡಿ, ನಮ್ಮತ್ತೆಗೆ 1 ಲೀಟರ್ ಕಾಟನ್ ಕ್ಯಾಂಡಿ ಕೊಡಿ, 2 ಲೀಟರ್ ಕಾಟನ್ ಕ್ಯಾಂಡಿ ಬೇಕು. ಜಾಸ್ತಿ ಬೇಡ, ನಾವಿದನ್ನೆಲ್ಲ ಮನೆಗೆ ತಗೊಂಡೋಗಲ್ಲ, ಇಲ್ಲೇ ತಗೊಂಡು ತಿಂತೀವಿ, ಬೇಗ ಕೊಡಿ. ಏನು ಮನೆ ಹೇಳ್ತಿರೋದು, ಯಾವ ಲೀಟ್ರು, ಎಷ್ಟು ಲೀಟ್ರ್ ಕೊಡೋಕ್ಕಾಗುತ್ತಿದ್ದು? ಏ ಕಾಟನ್ ಕ್ಯಾಂಡಿ ಅಜ್ಜಿ ಕೂದಲನ್ನೆಲ್ಲ ಲೀಟ್ರಲ್ಲಿ ಕೊಡೋಕ್ಕಲ್ಲ, ಏನು ಹುಚ್ಚು, ಜನಗಳೆಲ್ಲ ಬಂದು ಇಲ್ಲಿ ಕೇಳ್ತಾರಪ್ಪ ನಮ್ಮ ಹತ್ರ ಲೀಟ್ರಲ್ಲಿ ಕೊಡಿ, ಲೀಟ್ರಲ್ಲಿ ಕೊಡಿ ಅಂತ. ಹ್ಞೂ, ಸೈಡಿಗೆ ಹೋಗಮ್ಮ ನೀನು. ಓ, ಲೀಟ್ರ ಲೆಕ್ಕದಲ್ಲಿ ಕೊಡಲ್ವಾ? ಸರಿ, ಹಾಗಾದ್ರೆ ನಿನಗೆ ಗೊತ್ತಾಯ್ತು ಬಿಡಿ, ಇದನ್ನ ಹಾಗಾದ್ರೆ ಪಾವಿನ ಲೆಕ್ಕದಲ್ಲಿ ಕೊಡಿ, ನನಗೊಂದು ಪಾವು, ನಮ್ಮ ಅತ್ತೆಗೊಂದು ಪಾವು ಲೆಕ್ಕದಲ್ಲಿ ಕೊಡಿ. ನಾನು ಕೂಡ ಬುದ್ಧಿವಂತೆ, ನಂಗೆಲ್ಲ ಗೊತ್ತಾಗತ್ತೆ, ಇದು ಲೈಟ್ ವೈಟ್ ಇರುತ್ತಲ್ವಾ, ಹಾಗಲ್ಲಿ ಇದನ್ನ ಹಾಗಾಗಿ ಇದನ್ನ ಪಾವಲ್ ತಗೋಬೇಕು ಅಲ್ವಾ? ಮಲ್ಲಿ, ನಿನಗೆ ಸಂತೆಗಿಂತ ಎಲ್ಲ ಆಗ ಬರಲ್ಲ ಬಿಡಮ್ಮ. ಏನಮ್ಮ ನೀನು, ಪಾವು ಲೆಕ್ಕದಲ್ಲಿ ಆಮೇಲೆ ಲೀಟ್ರ್ ಲೆಕ್ಕದಲ್ಲಿ ಕಾಟನ್ ಕ್ಯಾಂಡಿನ ಕೇಳ್ತೀಯಲ್ಲ, ಇದನ್ನೇನೇ ಇದ್ರು 1 ಪಟ್ನ ಕೊಡಿ, 2 ಪಟ್ನ ಕೊಡಿ ಅಂತ ಇಸ್ಕೊಂಡು ತಿನ್ನೋದು ಕಣಮ್ಮ. ಹೌದಾ ಅತ್ತೆ, ನಂಗಂತೂ ತುಂಬ ಕನ್ಫ್ಯೂಷನ್ ಬಿಡಿ, ಈ ಸಂತೆಲಿ ಯಾವ್ದನ್ ಹೇಗೆ ಇಸ್ಕೊಂಡು ತಿನ್ನೋದು ಅಂತಾನೆ ಗೊತ್ತಾಗ್ತಿಲ್ಲ. ಓ ಬಿಡಮ್ಮ, ನೀನ್ ಟೆನ್ಷನ್ ಮಾಡ್ಕೋಬೇಡ, ನಾನು ಎಲ್ಲ ತಕ್ಕೊಡ್ತೀನಿ. ಪಾಪ ನೀನ್ ತಾನೇ ಯಾವತ್ ಸಂತೆಗೆ ಬಂದಿದೀಯಾ, ನಿಂಗೆ ಏನೂ ಗೊತ್ತಾಗಲ್ಲ ಸಂತೆಲಿ ಹೆಂಗ್ ತಗೋಬೇಕು ಅಂತ. ಲೀಟ್ರನ್ನ ಕೆಜಿ ಲೆಕ್ಕದಲ್ಲಿ ಕೇಳ್ತೀಯ, ಕೆಜಿನ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಕೇಳ್ತೀಯ. ನಿಂಗೂ ಪಾಪ ಫಸ್ಟ್ ಟೈಮು ಸಂತೆಗೆ ಬಂದು ಕನ್ಫ್ಯೂಷನ್ ಆಗ್ತಿದೆ. ಬಿಡು, ಈ ಕಾಟನ್ ಕ್ಯಾಂಡಿನ ಕೆಜಿಲಾಗ್ಲಿ ಆಮೇಲೆ ಪಾವಲಾಗ್ಲಿ ಲೀಟ್ರಲ್ಲಾಗ್ಲಿ ತಗೊಳಲ್ಲ, 1 ಪಟ್ನ ಕೊಡಿ ಅಣ್ಣ, ಎಷ್ಟು ಎಷ್ಟು ಈ ಪಟ್ನಕ್ಕೆ ಅಂತ ಹೇಳ್ಬಿಟ್ಟು 1-2 ಪಟ್ನ ತಗೊಂಡು ತಿನ್ನೋದು ಅಷ್ಟೇಯ. ಅಯ್ಯೋ ದೇವ್ರೆ, ನಿನಗೆ ಹೇಳ್ಕೊಳ್ಳೋಷ್ಟರಲ್ಲಿ ನಾನು ಹುಚ್ಚಿಯಾಗಿ ಹೋಗ್ತೀನಿ, ನಡಿ ಹತ್ಲಾಗಿ ಮನೆಗೆ ಹೋಗೋಣ, ಇದನ್ನ ತಗೊಂಡು ತಿನ್ಕೊಂಡು ಇನ್ನು ಅದು ಇದು ತೋರ್ಸೋಕೋದ್ರೆ ನಿನಗೆಲ್ಲ ಹೇಳ್ಕೊಡ್ತಾ ನನಗೆ ಮರ್ತೋಗ್ಬಿಡುತ್ತೆ ಹತ್ಲಾಗಿ. ಸಾಕು ಈ ಸಂತೆ ಸವಾಸ, ನಡಿ ಮನೆ ಕಡೆಗೆ ಹೋಗೋಣ. ಸಾಕು ಸಾಕು ಮರ್ರೆ, ಈ ಸಂತೆ ಸವಾಸ ಅಂತೂ ಸಾಕು, ನಾವು ಹೋಗ್ತೀವಪ್ಪ ಮನೆಗೆ. ಈ ತರಕಾರಿ ಆಗಲಿ, ಕಾಟನ್ ಕ್ಯಾಂಡಿ ಆಗಲಿ, ಪುರಿಗಿರಿ ಅಂತೆಲ್ಲ ತಗೊಂಡಿದ್ದು ಸಾಕು, ನಾವು ಮನೆ ಕಡೆಗೆ ಹೋಗ್ತೀವಿ. ನಿಮ್ಮೂರಲ್ಲಿ ಯಾವಾಗ ಸಂತೆ ಅಂತ ಒಂಚೂರು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಂದು ಮಲ್ಲಿದು ಸಂತೆ ವಿಡಿಯೋ ಇಷ್ಟ ಆಗಿದ್ರೆ ಬೇಗ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಿಪ್ಪಿಸ್ ಕಾಟನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.